ಡಿಸೆಂಬರ್ 9 ಕಳಿಲಿ ರಾಮನಗರ ಜಿಲ್ಲೆಯಲ್ಲಿ ಆಪರೇಷನ್ ಕ್ಲೀನ್ ಮಾಡ್ತೀವಿ ಅಂತ ಡಿಸಿಎಂ ಅಶ್ವತ್ಥ ನಾರಾಯಣ್ಗೆ ಕೊಟ್ಟಿದ್ದ ವಾರ್ನಿಂಗ್ಗೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಆಪರೇಷನ್ ಕ್ಲೀನ್ ಮಾಡಲಿ ಪಾಪ, ಡಿಸಿಎಂಗೆ ಆಲ್ ದಿ ಬೆಸ್ಟ್ ಅಂತ ಲೇವಡಿ ಮಾಡಿದ್ದಾರೆ. ಇದನ್ನ ಗೌರವದಲ್ಲಿ ಇಟ್ಕೊಳ್ಳಿ. ಯಾವುದೇ ಅಧಿಕಾರಿಗಳಿರಲಿ, ಇಷ್ಟ ಇದ್ದವರು ಇಲ್ಲಿ ಕೆಲಸ ಮಾಡಬಹುದು, ಇಲ್ಲ ಅಂತ ಅಂದವ್ರು ಹೋಗ್ಬೋದು. ನಿಮ್ಗೇನಾರ ಪಕ್ಷ ನಿಷ್ಠೆ ಮತ್ತೊಂದು ಬೇರೆ ಬೇರೆ ಏನಾದ್ರು ಇತ್ತು ಅಂತಂದ್ರೆ ನೀವು ಅವ್ರ ಹತ್ರ ಹೋಗಿ ಮನೆ ನಂಬಿಕೆಯಾಗಿ ಕೆಲಸ ಮಾಡಿ. ನಂದೇನ ಅಭ್ಯಂತರ ಇಲ್ಲ. ದಲ್ಲಾಳಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂತ ಸದ್ದು ನನಗೆ ಅನೇಕರು ಕಳೆದ 2 ತಿಂಗಳಿಂದ ಹೇಳಿದ್ದಾರೆ. ಅದು ಮುಂದಕ್ಕೆ ಎಲ್ಲೂ ಕೂಡ ಆಗ್ಬಾರದು. ನಿಮ್ ಕೆಲಸ ಏನಿದೆ, ಕಾನೂನನ್ನೆಲ್ಲ ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕ ಮಾಡಿ ಕೆಲಸ ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆ ರೂಪಿಸಬೇಕೇ ವಿನಃ ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ಸರ್ಕಾರಕ್ಕೆ, ಯಾವುದೋ ಒಬ್ಬರಿಗೆ ಮಾಡ್ತಕ್ಕಂತ ಕೆಲಸ ಆಗ್ಬಾರ್ದು. ಇದು ನಿಮ್ ಗಮನದಲ್ಲಿರಲಿ. ನಿಮ್ಮ ಸಹಕಾರ ಕೊಡ್ತಾ ಇದ್ದೀನಿ ಅವತ್ತು, ಬೇರೆ ಏನು ಕೊಡ್ತಾ ಇಲ್ಲ. ನನಗೆ ನಮ್ಮ ಜಿಲ್ಲೆಯ ಜನ ಮುಖ್ಯನೇ ಅವತ್ತು, ನೀವು ಯಾರು ಮುಖ್ಯ ಅಲ್ಲ. ಇಲ್ಲ ಹೇಳಿ, ಇದ್ರ ಬಗ್ಗೆ ನನ್ನ ಸ್ಪಷ್ಟವಾದಂತ ನಿಲುವು. ನಾನು ಇವತ್ತು ಇರ್ಬೋದು, 4 ವರ್ಷ ಆದ್ಮೇಲೆ ಹೋಗ್ಬೋದು. ಜನ ಆಶೀರ್ವಾದ ಮಾಡಿದರೆ ಬಂದು ಕೂತಿದ್ದೀನಿ. ನಿಮ್ಗೆ ಇನ್ನ 25 ವರ್ಷ ಸರ್ವಿಸ್ ಇರ್ಬೋದು, ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಜಿಲ್ಲೆ ಕೆಲಸ ಮಾಡಬೇಕು ಅಂತ ಅಂದ್ರೆ ನಮ್ಮ ಏನು ಕಾನೂನಿನ ಚೌಕಟ್ಟಿದೆ, ಏನ್ ಕೆಲಸ ಇದೆ, ಅದನ್ನ ನೀವು ಮಾಡಬೇಕು. 9ನೇ ತಾರೀಕು ಆದ್ಮೇಲೆ ಶುರು ಮಾಡೋಣ ಇವೆಲ್ಲ ಕ್ಲೀನಿಂಗ್ ಏನೇನು ಆಗಬೇಕು. ಕ್ಲೀನಿಂಗ್ 9ನೇ ತಾರೀಕು ಆದಮೇಲೆ ಕ್ಲೀನಿಂಗ್ ತಗೊಂಬರೋಣ. ಹಾಗಾಗಿ ಪಾಪ ಅಧಿಕಾರ ವ್ಯವಸ್ಥೆ ಇದುವರೆಗೂ ಅವ್ರದ್ದೇ ನಡ್ಕೊಂಡು ಬಂದಿದೆ, ಇನ್ನು ನಡೆಯೋಕ್ಕೆ ಇರ್ತದೆ. ಒಂದು ಸ್ವಲ್ಪ ನೋಡಲಿ, ವ್ಯವಸ್ಥೆ ಬದಲಾಗಿದೆ, ಸರ್ಕಾರ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋಂಥದ್ದು ಗೊತ್ತಾಗಬೇಕು ಅಂದರೆ ಅದು ಕಾಲಕ್ರಮೇಣ ಗೊತ್ತಾಗುತ್ತೆ. ಹಾಗಾಗಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋಕ್ಕೆ ನಾವು ಸಂಪೂರ್ಣ ಬದ್ಧರಾಗಿದ್ದೀವಿ. ಪಾರದರ್ಶಕವಾಗಿ ದಲ್ಲಾಳಿ ರಹಿತವಾದಂಥ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸೂಕ್ತ ಉತ್ತಮ ಜನಕ್ಕೆ ಅನಿಸ್ಬೇಕು. ಈ ಆಡಳಿತದಲ್ಲಿ ಹಿಂಗಿದೆ ವ್ಯತ್ಯಾಸ, ನಿಜವಾಗೂ ನಮಗೆ ಇದರ ಅನುಕೂಲ ಆಗಿದೆ, ನಮಗೆ ವ್ಯತ್ಯಾಸ ಆಡಳಿತದಲ್ಲಿ ಆಗಿದೆ ಅನ್ನೋಂಥದ್ದು ಸಾಮಾನ್ಯ ಮನುಷ್ಯ ಕೊನೆ ಮನುಷ್ಯ ಹೇಳಬೇಕು. ನಾನು ಹೇಳಿದ್ರೆ ಪ್ರಯೋಜನ ಇಲ್ಲ, ಆ ಕೊನೆ ಮನುಷ್ಯ ಹೇಳೋ ರೀತಿಯಲ್ಲಿ ನಾವು ಖಂಡಿತ ಮಾಡ್ತೀವಿ. ಅದನ್ನು ಮಾಡೇ ತೋರ್ಸೋಕ್ಕೆ ನಾನು ಬಂದಿರೋದು, ಮಾಡೇ ಮಾಡ್ತೀನಿ. ಒಳ್ಳೆಯದಾಗಲಿ. ಸಚಿವಪ್ಪ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು, ರಾಮನಗರ ಜಿಲ್ಲೆಯಿಂದ ಬಂದಿದ್ದರು. ಇನ್ನೂ ಭಾಳ ಭಾಳ ಜನ ಎಲ್ಲ ಸಿಂಧಿಯವರು ಮಂತ್ರಿ ಇದ್ದರು, ನಾನು ಮಂತ್ರಿ ಇದ್ದೆ. ಪಾಪ ನಂಬಿಕೆಯಲ್ಲಿ ಆಗದೆ ಹೋದನ್ನು ಅವರು ಏನು ಮಾಡ್ತೀನಿ ಅಂದರೆ ವಿ ಶುಡ್ ಎನ್ಕರೇಜ್ ಹಿಮ್, ವಿ ಶುಡ್ ವೆಲ್ಕಮ್ ಹಿಮ್. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್.